ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಕೆ ಪಿ ಎಸ್ ಸಿ ಟೈಮ್ಸ್ ಸೊ ನಾವು ಪಿ ಸಿ ಪಿ ಎಸ್ ಐ ಮ್ಯಾರಥಾನ್ ನೋಡ್ಕೊತ ಇದ್ವಲ್ಲ ಅದರಲ್ಲಿ ವಿಜ್ಞಾನ ಅಥವಾ ಸೈನ್ಸು ಥರ್ಡ್ ಪಾರ್ಟ್ ನೋಡ್ಕೊಳೋಣ ಇದರಲ್ಲಿ ಕೆಲವೊಂದು ಮೋಸ್ಟ್ ಇಂಪಾರ್ಟೆಂಟು ಒನ್ ಲೈನರ್ಸ್ಗಳನ್ನ ನೋಡ್ಕೊಳ್ಳೋಣ ಸೊ ಇದರಲ್ಲಿ ನೀವು ಜಾಸ್ತಿ ಎಕ್ಸ್ಪ್ಲನೇಷನ್ ಇರಲ್ಲ ಜಸ್ಟ್ ಏನು ಕ್ವಶನು ಏನು ಆನ್ಸರ್ ಅದನ್ನು ಡೈರೆಕ್ಟಾಗಿ ನೋಡ್ಕೊಳ್ಳೋಣ ಸೊ ತುಂಬ ಶಾರ್ಟ್ ಆಗಿರುತ್ತೆ ವಿಡಿಯೋ ಬಟ್ ಕಂಟೆಂಟು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಹೊಸಬ್ರಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯೋಕ್ಕೋಗ್ಬಿಡಿ ಫಸ್ಟ್ ಕ್ವೆಶನ್ ಬಂದ್ಬಿಟ್ಟು ಯಾವುದು ನಮ್ಮ ಹೊಟ್ಟೆಯಲ್ಲಿ ಒಳಗಡೆ ಹೊಟ್ಟೆ ಒಳಗಡೆ ಪಾರ್ಟು ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾವ ಲೈನ್ ಇರುತ್ತೆ ಅಂತ ಆಗ್ಬಿಟ್ಟು ಕೇಳ ಕೇಳ್ತಾಯಿದ್ದಾರೆ ಯಾವ ಆ್ಯಸಿಡ್ ಇರುತ್ತೆ ಅಂತ ಇದ್ದಾರೆ ಇದು ಬಂದ್ಬಿಟ್ಟು ನಮಗೆ ಮ್ಯೂಕಸ್ಸು ಸೊ ಮ್ಯೂಕಸ್ ಇರುತ್ತಲ್ಲ ಇದು ಹೊಟ್ಟೆ ಒಳಗಡೆ ಇರೋಂಥ ಆ್ಯಸಿಡ್ ಏನಿರುತ್ತಲ್ಲ ಅದು ನಮಗೆ ತಾಗ್ಲಿಲ್ದಂಗೆ ಮೇಂಟೈನ್ ಮಾಡ್ಕೊಳ್ಳೋವಂಥದ್ದು ನಮಗೆ ಮ್ಯೂಕಸ್ಸು ನೆಕ್ಸ್ಟು ಯಾವ ಎಂಜೈಮು ನಮಗೆ ಕಾರ್ಬೋಹೈಡ್ರೇಟ್ಸ್ನ ಗ್ಲುಕೋಸ್ಗೆ ಕನ್ವರ್ಟ್ ಮಾಡುತ್ತೆ ಯಾವ ಎಂಜೈಮು ಕಾರ್ಬೋಹೈಡ್ರೇಟ್ಸ್ನ ಗ್ಲುಕೋಸಿಗೆ ಕನ್ವರ್ಟ್ ಮಾಡುತ್ತೆ ಅಂತ ಕೇಳಿದ್ರೆ ಅದು ಅಮೈಲೇಸ್ ಅಮೈಲೇಸು ಕಾರ್ಬೋಹೈಡ್ರೇಟ್ಸ್ನ ಗ್ಲೂಕೋಸಿಗೆ ಅದು ಕನ್ವರ್ಟ್ ಮಾಡ್ತಾ ಇರುತ್ತೆ ಸೊ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನೆಕ್ಸ್ಟ್ ಒಂದು ನಾವು ನೋಡ್ಕೊಳೋಣ ಎನ್ಜೈಮ್ ದಟ್ ಬ್ರೇಕ್ಸ್ ಡೌನ್ ಎಮಲ್ಸಿಫೈಡ್ ಫ್ಯಾಟ್ಸ್ ಸೊ ಫ್ಯಾಟ್ಸ್ನ ಬ್ರೇಕ್ ಡೌನ್ ಮಾಡೋವಂಥದ್ದು ಎಂಜೈಮು ಲೈಪೇಸ್ ಲೈಪೇಸ್ ಇವೆಲ್ಲದು ಡೈರೆಕ್ಟಾಗಿ ಕೇಳಿರ್ತಾರೆ ನೀವು ಹಳೆ ಕ್ವೆಶನ್ ಪೇಪರ್ ನೋಡಿಕೊಂಡಿದ್ರೆ ಅದರಲ್ಲಿ ಈ ಥರದ್ದೆಲ್ಲ ಕ್ವೆಶನ್ಸು ಕೇಳಿದ್ದಾರೆ ನೆಕ್ಸ್ಟು ಎಂಜೈಮು ನಮಗೆ ಡೈಜೆಸ್ಟಿಂಗ್ ಪ್ರೋಟೀನ್ಸ್ನ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುವಂಥ ಎಂಜೈಮ್ ಯಾವುದು ಪ್ರೋಟೀನ್ಸ್ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈಪಿನ್ ಯೂಸ್ ಆಗುತ್ತೆ ಸೊ ಎನ್ಜೈಮು ಎಮಲ್ಸಿಫೈಡ್ ಫ್ಯಾಟ್ಸ್ ಬ್ರೇಕ್ಡೌನಿಗೆ ಲೈಪೇಸ್ ಇರುತ್ತೆ ಪ್ರೋಟೀನಿಗೆ ನಮಗೆ ಟ್ರೈಪಿನ್ ಇರುತ್ತೆ ಅದಾದಮೇಲೆ ಇನ್ನರ್ ಲೈನಿಂಗ್ ಆಫ್ ಸ್ಮಾಲ್ ಇಂಟೆಸ್ಟೈನ್ ವಿತ್ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಸೊ ಒಳಗಡೆ ನಮ್ಮ ಬಾಡಿಯಲ್ಲಿ ಎರಡು ಇಂಟೆಸ್ಟೈನ್ ಇರುತ್ತೆ ಸೊ ಈ ಥರ ಬಂದಾಗ ನಮಗೆ ಬಾಡಿಯಲ್ಲಿ ಎರಡು ಇಂಟೆಸ್ಟೈನ್ ಇರುತ್ತೆ ಒಂದು ಲಾರ್ಜ್ ಇಂಟೆಸ್ಟೈನ್ ಇರುತ್ತೆ ಅದಾದಮೇಲೆ ಒಳಗಡೆ ನಮಗೆ ಸ್ಮಾಲ್ ಇಂಟಸ್ಟೈನ್ ಇರುತ್ತೆ ಸೊ ಈ ಸ್ಮಾಲ್ ಇಂಟಸ್ಟೈನಲ್ಲೂ ಕೂಡ ಫಿಂಗರ್ ಥರ ಒಂದು ಪ್ರೊಜೆಕ್ಷನ್ಸ್ಗಳಿರುತ್ತೆ ಇದರ ಏನು ಅಂತ ಇದ್ದಾರೆ ಇದಕ್ಕೆ ನೋಡಿ ವಿಲಿ ಅಂತ ಕರೀತಾರೆ ಸೊ ಫಿಂಗರ್ ಲೈಕ್ ಪ್ರೊಜೆಕ್ಷನ್ಸ್ ಇರೋದಕ್ಕೆ ನಾವೇನಂತ ಕರಿತೀವಿ ವಿಲಿ ಅಂತ ಕರಿತೀವಿ ನೆಕ್ಸ್ಟನ್ನು ಮೆನ್ಷನ್ ದ ಸೈಟ್ ಆಫ್ ಕಂಪ್ಲೀಟ್ ಡೈಜೆಷನ್ ಕಂಪ್ಲೀಟ್ ಡೈಜೆಷನ್ ಆಗುವಂಥ ಸೈಟ್ ಯಾವುದು ಅಂತಂದರೆ ಸ್ಮಾಲ್ ಇಂಟರ್ಸ್ಟೈನಲ್ಲೇ ಕಂಪ್ಲೀಟು ಡೈಜೆಷನ್ ಆಗುವಂಥದ್ದು ವಾಟ್ ಕಂಟ್ರೋಲ್ಸ್ ರಿಲೀಸ್ ಆಫ್ ಫುಡ್ ಫ್ರಮ್ ಸ್ಟಮಕ್ ಟು ಸ್ಮಾಲ್ ಇಂಟೆಸ್ಟೈನ್ ಸೊ ಮೇಲ್ಗಡೆ ಸ್ಟಮಕ್ ಇರುತ್ತೆ ಅದಾದಮೇಲೆ ಇಲ್ಲಿ ಸ್ಮಾಲ್ ಇಂಟೆಸ್ಟೈನ್ ಇದೆ ಸೊ ಸ್ಮಾಲ್ ಇಂಟೆಸ್ಟೈನಿಂದ ಸ್ಟಮಕ್ಕಿಗೆ ಬರುವಂಥದ್ದು ರಿಲೀಸ್ ಫುಡ್ ರಿಲೀಸು ಯಾವ್ದು ಕಂಟ್ರೋಲ್ ಮಾಡುತ್ತೆ ಅಂತಂದರೆ ಗ್ಯಾಸ್ಟ್ರಿಕ್ ಸ್ಪೈನ್ಸ್ಟರ್ ನೆಕ್ಸ್ಟ್ ನಾವು ನೋಡ್ಕೊಳೋಣ ವೆನ್ ಅ ಸ್ಪೋರ್ಟ್ಸ್ ಮ್ಯಾನ್ ರನ್ಸ್ ಈ ಆಫನ್ ಗೆಟ್ಸ್ ಮಸಲ್ ಕ್ರ್ಯಾಮ್ಸ್ ಸೊ ಮಸಲ್ ಕ್ರ್ಯಾಮ್ಸ್ ಆಗ್ತಾ ಇರುತ್ತೆ ನೀವು ಇವಾಗ ಎಸ್ ಎ ಎಕ್ಸಾಮಿಗೆಲ್ಲ ಪ್ರಾಕ್ಟೀಸ್ ಮಾಡ್ಕೊತಿರೋಂಥ ಟೈಮಲ್ಲಿ ಕೆಲವೊಂದು ಟೈಮಲ್ಲಿ ಕ್ರ್ಯಾಮ್ಸ್ ಆಗ್ತಾ ಇರುತ್ತೆ ನಿಮಗೆ ಸೊ ಇದು ಯಾವುದರಿಂದ ಅಂತ ಹೇಳ್ಬಿಟ್ಟು ಕೇಳಿದ್ರೆ ಜಾಸ್ತಿ ಎನರ್ಜಿ ಇರೋದು ಸಡನ್ ಆ್ಯಕ್ಟಿವಿಟಿ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಎನರ್ಜಿ ನಾವು ಯೂಸ್ ಮಾಡಿಕೊಂಡಿರ್ಬೇಕಾದ್ರೆ ಏನಾಗುತ್ತೆ ಅಂತಂದರೆ ಪೈರು ವೈಟ್ ಇರುತ್ತಲ್ಲ ಅದು ಲ್ಯಾಕ್ಟಿಕ್ ಆ್ಯಸಿಡ್ಗೆ ಕನ್ವರ್ಟ್ ಆಗುತ್ತೆ ಆಕ್ಸಿಜನ್ ಸಪ್ಲೈ ಕಮ್ಮಿ ಇರೋದರಿಂದ ಲ್ಯಾಕ್ಟಿಕ್ ಆ್ಯಾಸಿಡ್ಗೆ ಕನ್ವರ್ಟ್ ಆಗುತ್ತೆ ಅಂದರೆ ಸಡನ್ ಯಕ್ಷನ್ ಅಂತಂದರೆ ಇವಾಗ ಜಾಸ್ತಿ ದಿನ ಓಡಿರಲ್ಲ ಸಡನಾಗಿ ಒಂದೇ ಸರಿ ನಾನೊಂದು ಕಿಲೋಮೀಟರ್ ಓಡಿಬಿಡ್ತೀನಿ ಅಂತ ಅಂದ ತಕ್ಷಣ ಸೊ ಉಸಿರು ತುಂಬ ಜಾಸ್ತಿ ಆಡ್ತಾ ಇರ್ತಾರೆ ನೋಡಿ ಯಾಕಂತಂದರೆ ಆಕ್ಸಿಜನ್ ಸಪ್ಲೈ ಬಾಡಿಯಲ್ಲಿ ತುಂಬ ಕಮ್ಮಿ ಆಗ್ತಾ ಇರುತ್ತೆ ಸೊ ಅದಕ್ಕೆ ಪೈರ್ವೇಟ್ ಆ ಟೈಮಲ್ಲಿ ಲ್ಯಾಕ್ಟಿಕ್ ಆಸಿಡ್ಗೆ ಕನ್ವರ್ಟ್ ಆಗ್ತಿರುತ್ತೆ ಅದಕ್ಕೋಸ್ಕರ ನಮಗೆ ಕ್ರ್ಯಾಂಪ್ಸ್ ಬರುವಂಥದ್ದು ಅದಾದಮೇಲೆ ವಿಚ್ ಆ್ಯಸಿಡ್ ಇನ್ ಮಝಲ್ ಫ್ರಾಮ್ಸ್ ಕ್ರ್ಯಾಂಪ್ಸ್ ಸೊ ಯಾವ ಆ್ಯಸಿಡಿಂದ ನಮಗೆ ಕ್ರ್ಯಾಂಪ್ಸ್ ಆಗುವಂಥದ್ದು ಬಾಡಿಯಲ್ಲಿ ಅಂತ ಕೇಳಿದ್ರೆ ಅದು ಲ್ಯಾಕ್ಟಿಕ್ ಆ್ಯಸಿಡ್ ನೆಕ್ಸ್ಟ್ ಒಂದು ಯಾವ ಪಿಗ್ಮೆಂಟು ನಮಗೆ ಟ್ರಾನ್ಸ್ಪೋರ್ಟೇಷನ್ ಆಫ್ ಆಕ್ಸಿಜನ್ ಹ್ಯೂಮನ್ ಬಾಡಿಯಲ್ಲಿ ಆಕ್ಸಿಜನ್ ಟ್ರಾನ್ಸ್ಪೋರ್ಟೇಷನ್ಗೆ ಹೆಲ್ಪ್ಫುಲ್ ಮಾಡುವಂಥದ್ದು ಯಾವುದು ಪಿಗ್ಮೆಂಟ್ ಅಂತ ಕೇಳಿದರೆ ಅದು ಹಿಮೋಗ್ಲೋಬಿನು ಅದಾದಮೇಲೆ ಕಿಡ್ನಿ ಇರುತ್ತೆ ಕಿಡ್ನಿ ನಮಗೆ ಗೊತ್ತಲ್ಲ ಸೊ ಕಿಡ್ನಿಯಲ್ಲಿ ಫಿಲ್ಟ್ರಿಂಗ್ ಯೂನಿಟ್ ಯಾವುದಿರುತ್ತೆ ಅಂತಂದರೆ ನೆಫ್ರಾನ್ ಕಿಡ್ನಿನೇ ಫಿಲ್ಟ್ರಿಂಗ್ ಯೂನಿಟು ಅದರಲ್ಲಿ ಫಿಲ್ಟ್ರಿಂಗ್ ಯೂನಿಟ್ ಬಂದ್ಬಿಟ್ಟು ನೆಫ್ರಾನ್ ಅಂತ ಹೇಳ್ಬಿಟ್ಟು ಇದು ಇಂಪಾರ್ಟೆಂಟ್ ನಮಗೆ ಕಾರ್ಬನ್ ಡೈಆಕ್ಸೈಡು ಪ್ಲ್ಯಾಂಟಿಗೆ ಎಂಟರ್ ಆಗುವಂಥದ್ದು ಸ್ಟೊಮೆಟಾ ಮೂಲಕ ಸ್ಟೊಮ್ಯಾಟೊ ಮೂಲಕ ಕಾರ್ಬನ್ ಡೈಆಕ್ಸೈಡು ಪ್ಲ್ಯಾಂಟಿಗೆ ಎಂಟರ್ ಆಗುತ್ತೆ ನೆಕ್ಸ್ಟು ಕಿಡ್ನೀಸ್ ಇನ್ ಹ್ಯೂಮನ್ ಬೀಂಗ್ಸ್ ಆರ್ ಪಾರ್ಟ್ ಆಫ್ ಕಿಡ್ನಿ ನೋಡಿ ನಮಗೆ ಎಕ್ಸ್ಕ್ರೀಷನ್ ಇಂದು ಪಾರ್ಟ್ ಆಗುತ್ತೆ ಸೊ ನಮಗೆ ರೆಸ್ಪಿರೇಷನು ಡೈಜೆಷನು ಎಕ್ಸ್ಕ್ರೀಷನ್ ಈ ಥರ ಇರುತ್ತಲ್ಲ ಅದರಲ್ಲಿ ಎಕ್ಸ್ಕ್ರೀಷನ್ ಬಾಡಿಯಿಂದ ಹೊರಗಡೆ ಹಾಕೋದು ಅದರಲ್ಲಿ ಪಾರ್ಟು ನಮಗೆ ಕಿಡ್ನಿ ಆಗಿರುತ್ತೆ ಝೈಲಮ್ ಪ್ಲ್ಯಾಂಟ್ಸಲ್ಲಿ ಇರುವಂಥದ್ದು ಏನು ಕೆಲಸ ಇರುತ್ತೆ ಅದರದ್ದು ಅಂತಂದರೆ ನೀರನ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದೇ ಕೆಲಸ ಅದರದ್ದು ಝೈಲಮಿನ ಕೆಲಸ ನೀರನ್ನ ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದು ನೆಕ್ಸ್ಟು ಪೈರೋವೈಟು ಕಾರ್ಬನ್ ಡೈಆಕ್ಸೈಡು ಸೊ ಪೈರುವೇಟ್ ಬಂದ್ಬಿಟ್ಟು ಕಾರ್ಬನ್ ಡೈಆಕ್ಸೈಡು ನೀರು ಮತ್ತು ಎನರ್ಜಿ ಕೊಡುತ್ತೆ ಸೊ ಇದು ಬಂದ್ಬಿಟ್ಟು ಮೈಟ್ ಹೋಗ್ರಿಯೋ ಮಾಡ್ಕೊಳ್ಳೋವಂಥದ್ದು ಮೈಟ್ ತೊಕೊಂಡ್ರೆ ಮಾಡುವಂಥದ್ದು ನಾವು ಮುಂಚೆ ಅದರಲ್ಲಿ ರೈಟ್ ಟು ಎಜುಕೇಷನ್ ಬಗ್ಗೆ ನೋಡ್ಕೊಂಡಿದ್ದೀವಿ ಆರ್ಟಿಕಲ್ಸಲ್ಲಿ ಸೊ ನಿಮ್ಗೆ ಏನಾದರೂ ಗೊತ್ತಿದ್ರೆ ಹ್ಯಾಶ್ ಟ್ಯಾಗ್ ಆನ್ಸರ್ ಯಾವ ಆರ್ಟಿಕಲ್ ಅಂತ ಹೇಳ್ಬಿಟ್ಟು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಕೊಂಡಿರಿ ನೋಡ್ಸು ಪಿ ಡಿ ಎಫ್ಸ್ಗಳಿಗೋಸ್ಕರ ಈ ನಂಬರಿಗೆ ನೀವು ಕಾಂಟ್ಯಾಕ್ಟ್ ಮಾಡ್ಕೊಂಡಿರ್ಬೋದು ನೆಕ್ಸ್ಟ್ ವೀಡಿಯೋಲಿ ಸಿಗೋಣ